ಈ ಕ್ಷಣದಲ್ಲಿ ನಾನು ನಿಮಗೆ ಜೀವನದ ಯಶಸ್ಸಿಗಾಗಿ ಬುದ್ಧನ 5 ಬೋಧನೆಗಳನ್ನ ತಿಳಿಸ್ಕೊಡ್ತೀನಿ. ರಾಜನಾಗಿದ್ರು ಎಲ್ಲ ವೈಭೋಗದ ಜೀವನವನ್ನ ತ್ಯಜಿಸಿ ಆಧ್ಯಾತ್ಮಿಕತೆಯತ್ತ ವಾಲಿದ ಬುದ್ಧ ವಿಶ್ವದಲ್ಲಿ ಶಾಂತಿಯನ್ನ ಬೋಧನೆ ಮಾಡುವುದರಲ್ಲಿ ಮೊದಲನೇ ಆಧ್ಯಾತ್ಮಿಕ ಗುರು. ಬುದ್ಧ ಅಹಿಂಸೆ ಮತ್ತು ಶಾಂತಿಯ ಜೀವನವನ್ನ ಹೇಳ್ಕೊಟ್ಟವರು. ಹಿಂಸೆ ಮಾಡಬಾರ್ದು, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ ಬುದ್ಧ ಹುಟ್ಟಿದ್ದು ನೇಪಾಳದಲ್ಲಿ ಮತ್ತು ಆತನು ಅನುಸರಿಸಿಕೊಂಡು ಬಂದ ಬೌದ್ಧ ಧರ್ಮವು ಈಗ ವಿಶ್ವದೆಲ್ಲೆಡೆ ಹರಡಿದೆ. ಬುದ್ಧ ಬೋಧಿಸ್ತಾ ಇರೋ ತತ್ವಗಳನ್ನ ಈಗಲೂ ಸಹ ಜನರು ಪಾಲಿಸ್ತಾ ಬಂದಿದ್ದಾರೆ. ಬುದ್ಧನ ತತ್ವಗಳನ್ನ ಪಾಲಿಸಿಕೊಂಡು ಹೋದ್ರೆ ಮುಂದೆ ವಿಶ್ವದಲ್ಲಿ ಶಾಂತಿ ನೆಲೆಸುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯವಿಲ್ಲ. ಆದ್ರೆ ಬುದ್ಧನು ಹೇಳುವಂತಹ ಕೆಲವೊಂದು ಮಾತುಗಳನ್ನ ನಾವು ಅನುಸರಿಸಿಕೊಂಡು ಹೋದ್ರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣ್ಬೋದು. ಅಂತಹ ಕೆಲವು ಮಾತುಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡ್ಬೋದು. ಪ್ರೀತಿ. ಬುದ್ಧ ಬೋಧಿಸುವಂತಹ ತತ್ವಗಳು ಪ್ರೀತಿಯ ಸುತ್ತಲೂ ತಿರುಗುತ್ತಾ ಇರುತ್ತವೆ, ಹೃದಯವನ್ನ ತೆರೆಯುತ್ತವೆ. ನಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿದಾಗ ನಕಾರಾತ್ಮಕ ವಿಷಯಗಳಿಗೆ ಯಾವುದೇ ಜಾಗವಿರೋದಿಲ್ಲ. ಇನ್ನು ವಾಸ್ತವ ಭವಿಷ್ಯದ ಬಗ್ಗೆ ಕನಸು ಕಾಣೋ ಬದಲು ನಮ್ಮ ಹಿಂದಿನ ದಿನಗಳನ್ನ ನೆನೆಸುತ್ತಾ ಇರೋ ಬದಲು ಯಾವಾಗಲೂ ವರ್ತಮಾನದಲ್ಲಿ ಬದುಕಲು ಕಲೀರಿ ಅಂತ ಬುದ್ಧ ಹೇಳಿದ್ದಾರೆ. ಈ ಪಾಠದಿಂದ ಉದ್ಯೋಗ ಜಗತ್ತಿನಲ್ಲಿ ನಮ್ಮ ಗುರಿಯನ್ನ ನಾವು ಮುಟ್ಟಬಹುದು. ಅಂದ್ರೆ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಕಳೆದು ಹೋದ ದಿನಗಳ ಬಗ್ಗೆ ಅಲ್ಲ. ಒಳಗಡೆ ನೋಡಿ, ನಮ್ಮ ಒಳಗಡೆ ನಿಜವಾದ ಖಜಾನೆ ಇದೆ, ಅಂದರೆ ನಮ್ಮ ಹೃದಯದಲ್ಲಿ ಸಿರಿಸಂಪತ್ತು ತುಂಬಿದೆ. ಇದನ್ನ ಹೊರತುಪಡಿಸಿ ಹೊರಭಾಗದಲ್ಲಿ ಅಲ್ಲ ಅಂತ ಬುದ್ಧ ಹೇಳಿದ್ದಾರೆ. ವೈಭೋಗದ ಜೀವನವನ್ನ ಬಯಸುವವನಿಗೆ ಶಾಂತಿ ಸಿಗೋದಿಲ್ಲ, ತನ್ನೊಳಗೆ ಅದನ್ನ ನೋಡುವವನಿಗೆ ಮಾತ್ರ ಶಾಂತಿ ಸಿಗುತ್ತೆ ಅಂತ ಬುದ್ಧ ಹೇಳಿದ್ದಾರೆ. ಆಸೆ ಎಲ್ಲ ಆಸೆಗಳನ್ನ ತ್ಯಜಿಸೋದ್ರಿಂದ ಬೇಗನೆ ಜ್ಞಾನೋದಯ ಪಡೆಯಬಹುದು. ಜ್ಞಾನೋದಯ ಪಡೆಯಬೇಕೆಂಬ ಆಸೆ ಕೂಡ ಒಬ್ಬ ವೃತ್ತದಲ್ಲಿ ನೀವು ಬಂದಿಯಾಗುವಂತೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಬುದ್ಧಿ. ಈ ಬುದ್ಧಿಯನ್ನ ನಿಯಂತ್ರಿಸಲು ಸಾಧ್ಯವಿಲ್ಲದೆ ಇದ್ದಾಗ ಅದು ನಮ್ಮನ್ನ ನಿಯಂತ್ರಿಸಲು ಶುರು ಮಾಡುತ್ತೆ. ಇದರಿಂದಾಗಿ ನಾವು ಕಷ್ಟಕ್ಕೆ ಸಿಲುಕಿಕೊಳ್ಳೋ ಸಮಯ ಬರುತ್ತೆ. ಬುದ್ಧಿಗೆ ಸರಿಯಾಗಿ ತರಬೇತಿ ನೀಡಿದಾಗ ಅದು ತುಂಬಾ ಶಕ್ತಿಶಾಲಿ ಅಸ್ತ್ರವಾಗಿರುತ್ತೆ. ಆದರೆ ಅದಕ್ಕೆ ಶಿಸ್ತನ್ನ ಕಲಿಸದೇ ಇದ್ದರೆ ನಾವು ಸುಳಿಗೆ ಸಿಲುಕಿಕೊಳ್ತೇವೆ ಅಂತ ಬುದ್ಧ ಹೇಳಿದ್ದಾರೆ. ಇದು ತುಂಬಾ ಅಪಾಯಕಾರಿ. ಸಹಾನುಭೂತಿ ಭೂಮಿಯ ಮೇಲೆ ಜೀವ ಇರುವ ಮತ್ತು ಜೀವ ಇಲ್ಲದಿರುವ ಪ್ರತಿಯೊಂದು ವಸ್ತುವಿಗೂ ಕೂಡ ಒಂದು ಸಂಬಂಧವಿರುತ್ತೆ. ಪರಸ್ಪರ ಅವಲಂಬನೆ ಮತ್ತು ಸಹಜ ಜೀವನ ನಮಗೆ ಈಗೀಗ ರೂಢಿಯಾಗ್ತಿದೆ. ಇತರರ ನೆರವು ಇಲ್ಲದೆ ನಮಗೆ ಬದುಕಲು ಸಾಧ್ಯವೇ ಆಗ್ತಿಲ್ಲ. ಆದ್ರಿಂದ ಇತರರ ನೆರವಿಗಿಂತ ಮುಂಚಿತವಾಗಿ ನಮ್ಮ ಜೀವನವನ್ನ ನಾವು ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಬೇಕು. ಇಂತಹ ಜಗತ್ತಿನಲ್ಲಿ ಸ್ವಾರ್ಥಕ್ಕೆ ಯಾವುದೇ ಬೆಲೆಗಿಲ್ಲ. ಇತರರ ಬಗ್ಗೆ ಇರೋ ನಿಜವಾದ ಸಹಾನುಭೂತಿ ಮಾತ್ರ ಶಮನಕಾರಿಯಾಗುತ್ತೆ. ಪ್ರೀತಿಯ ಬಗ್ಗೆ ಬುದ್ಧನ ಬೋಧನೆಯು ಸಹಾನುಭೂತಿಯ ಸುತ್ತಲೂ ತಿರುಗ್ತಾ ಇರುತ್ತೆ. ಮನುಷ್ಯರಲ್ಲಿರೋ ಈ ಗುಣ ಮಾತ್ರ ವಿಶ್ವವನ್ನ ದೊಡ್ಡ ಅಪಾಯದಿಂದ ಕಾಪಾಡುತ್ತೆ ಅಂತ ಬುದ್ಧ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಬುದ್ಧ ಹೇಳಿದ ಈ ಮಾತುಗಳನ್ನ ನಾವು ಅನುಸರಿಸೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣಬಹುದು. ಫ್ರೆಂಡ್ಸ್, ಬುದ್ಧನ ತತ್ವಗಳ ಕುರಿತು ನಿಮ್ಗೇನನ್ಸುತ್ತೆ? ನೀವು ಕೂಡ ಜೀವನದಲ್ಲಿ ಪಾಲಿಸ್ಲಿಕ್ಕೆ ಬಯಸ್ತೀರಾ? ಬುದ್ಧ ಅಂದ್ರೆ ನಿಮ್ಗೆಷ್ಟು ಪ್ರೀತಿ? ಬುದ್ಧನ ಬಗ್ಗೆ ನೀವು ಕೂಡ ತುಂಬಾ ಓದಿದ್ದೀರಾ? ಏನೆಲ್ಲ ನಿಮ್ಮ ಫೀಲಿಂಗ್ ಮಿಸ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ವಿಡಿಯೋಗೆ ನನ್ನ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.